ಟಾಪ್ ಕನ್ನಡ ಟಿವಿ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರಿದೇ ಈ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಅವತ್ತು ಬೆಂಗಳೂರಿನ ಶ್ರೀನಗರದ ಬಂಡಿ ಮಾಂಕಾಳಮ್ಮ ದೇಗುಲದ ಸುತ್ತ ಜನವೋ ಜನ ಅದಕ್ಕೆ ಕಾರಣ ಸೃಜನ್ ಲೋಕೇಶ್ ಲೋಕೇಶ್ ಪ್ರೊಡಕ್ಷನ್ ನಿರ್ಮಾಣದ ಮೊದಲ ಚಿತ್ರ ಎಲ್ಲಿದ್ದೆ ಇಲ್ಲಿ ತನಕ ಮುಹೂರ್ತ ಅಂದು ಆ ಸಂದರ್ಭದಲ್ಲಿ ದರ್ಶನ್ ರವಿಚಂದ್ರನ್ ಜಯಂತಿ ವಿನೋದ್ ಪ್ರಭಾಕರ್ ಅವಿನಾಶ್ ಪ್ರಿಯಾಂಕಾ ಉಪೇಂದ್ರ ಧರ್ಮ ಯಶಸ್ ಭಾಗಿಯಾಗಿದ್ರು ಅವರನ್ನು ನೋಡಲೆಂದೇ ಸಾವಿರಾರು ಜನ ಕೂಡ ಸೇರಿದ್ರು ಆರಂಭದಲ್ಲಿ ಚಿತ್ರತಂಡಕ್ಕೆ ಶುಭ ಹಾರಿಸಿ ದೊಡ್ಡ ದೊಡ್ಡವರೆಲ್ಲ ತೆರಳಿದ ಮೇಲೆ ಜನರು ಹೊರಟು ಹೋದ್ರು ಕಡೆಗೆ ಉಳಿದುಕೊಂಡಿದ್ದು ಮಾತ್ರ ಚಿತ್ರತಂಡ ಅವತ್ತೆಲ್ಲ ಮಾತು ಅವರದ್ದೇ ಸಂಭ್ರಮವೂ ಕೂಡ ಅವರದ್ದೇ ಹೆಚ್ಚು ಖುಷಿ ಮತ್ತು ಸಣ್ಣ ಆತಂಕ ಇದ್ದಿದ್ದು ಸೃಜನ್ಗೆ ಯಾಕೆಂದ್ರೆ ಲೋಕೇಶ್ ಪ್ರೊಡಕ್ಷನ್ ಇಂದ ಮೊದಲ ಸಿನಿಮಾ ತನ್ನ ಏಳಿಗೆಯಲ್ಲಿ ಕಾರಣವಾದವನ್ನು ನೆನೆಯಬೇಕು ಮತ್ತು ಸಂಭ್ರಮ ಹಂಚಿಕೊಳ್ಳುವ ಆಸೆ ಅವರದ್ದು ಹಾಗಾಗಿ ಈ ಪ್ರೊಡಕ್ಷನ್ ಸಂಸ್ಥೆ ಆರಂಭವಾದ ಕತೆ ನೆನೆದರು ಅಮ್ಮನ ಒಡವೆ ಅಡವಿಟ್ಟು ಆರಂಭಿಸಿದ ಸಂಸ್ಥೆ ಅದು ಇವತ್ತು ಈ ಸ್ಟುಡಿಯೋದಲ್ಲಿ ಸುಮಾರು ಮುನ್ನೂರು ಜನ ಕೆಲಸ ಮಾಡುತ್ತಿರುವ ಹೆಮ್ಮೆ ನಮ್ಮದು ನಾನು ಈ ಹಂತಕ್ಕೆ ಬರ್ಬೇಕಂದ್ರೆ ಅದಕ್ಕೆ ಕಾರಣ ದರ್ಶನ್ ಅವನು ಬೈದ ಕಾರಣವೇ ನಾನು ಬೇರೆ ತರ ಯೋಚನೆ ಮಾಡಲು ಕಾರಣವಾಯ್ತು ನಮ್ಮ ನಲ್ಲಿ ಸಿನಿಮಾ ಮಾಡುವುದು ನನ್ನ ಕನಸಾಗಿತ್ತು ಅದು ಈಗ ನೆರವೇರುತ್ತಿದೆ ನನ್ನ ತಂದೆ ಭುಜಂಗಯ್ಯನ ದಶಾವತಾರ ಚಿತ್ರ ನಿರ್ಮಿಸಿದಾಗ ಅವರಿಗೆ ಬಿಸಿನೆಸ್ ಗೊತ್ತಿರಲಿಲ್ಲ ಅವರು ಕಣ್ಣೀರು ಹಾಕಿದ್ದನ್ನ ನಾನು ನೋಡಿದ್ದೇನೆ ಅವರಿಗಾಗಿ ನಾನು ಈ ಸಿನಿಮಾ ಮಾಡ್ತಿದ್ದೇನೆ ಇದೊಂದು ಕಾಮಿಡಿ ಸಿನಿಮಾ ತುಂಬಾ ಪ್ರಾಮಾಣಿಕವಾಗಿ ಸಿನಿಮಾ ಮಾಡ್ತಿದ್ದೇವೆ ಎಂದು ಸೃಜನ್ ಹೇಳಿದಾಗ ಸಭೆ ಪೂರ್ತಿ ಮೌನವಾಗಿತ್ತು ಇನ್ನು ತಾಯಿ ಗಿರಿಜಾ ಲೋಕೇಶ್ ನನ್ನ ಮಗನಿಗೆ ನಾವೇನು ಸಹಾಯ ಮಾಡೋಕೆ ಆಗ್ಲಿಲ್ಲ ಅವನ ಸ್ವಂತ ಪ್ರತಿಭೆ ಪರಿಶ್ರಮದಿಂದ ಮೇಲೆ ಬಂದಿದ್ದಾನೆ ಅವನಿಗೆ ಒಳ್ಳೆಯದಾಗಬೇಕು ಅಂತ ಹರಿಸಿದ್ದಾರೆ ಇನ್ನು ಸೃಜನ್ ತಾಯಿ ಪಾತ್ರದಲ್ಲಿ ಅಭಿನಯಿಸುತ್ತಿರುವ ತಾರ ಒಳ್ಳೆಯ ಮೂಡದಲ್ಲಿದ್ರು ಸಿನಿಮಾ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಅಂದ್ರೆ ದುಡ್ಡು ನನಗೆ ಕೊಡಬೇಕು ಎಂದು ಸೃಜನ್ ಕಾಲೆದರು ಸೃಜನ್ ಬಿಡ್ತಾರಾ ತಾರಮ್ಮ ಎಲೆಕ್ಷನ್ ಭಾಷಣಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತ ರೇಗಿಸಿದ್ರು ಈ ವಿಡಿಯೋದ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ